ರೀತಿ ಬಂಧನದಲ್ಲಿರುವಂತದ್ದು. ಈ ನಡುವೆ ಈಗ ಒಲಿ ಉಗುರು ಮತ್ತೆ ಉಲಿ ಚರ್ಮದ ಸಾಕಷ್ಟು ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು, ಜೊತೆಗೆ ಹಲವು ಕಡೆಗಳಲ್ಲೂ ಕೂಡ ಈ ಉಲಿ ಉಗುರು ಧರಿಸಿರುವಂತ ವಿರುದ್ಧವಾಗಿ ದೂರುಗಳು ಕೂಡ ದಾಖಲಾಗ್ತಿರುವಂತದ್ದು. ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ ಗೌರಿಗದ್ದೆ ಆಶ್ರಮದ ಅವಧೂತ ವಿನಯ್ ಗುರುಜಿ ಅವರ ಸಾಮಾಜಿಕ ಗುರುಜಿ ಅವರ ಉಲಿ ಚರ್ಮದ ಮೇಲೆ ಕೂತಿರುವಂತ ಫೋಟೋ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಈ ಬಗ್ಗೆ ಸ್ವತಃ ಮಾತಾಡೋಕೆ ನಮ್ಮ ಜೊತೆಗೆ ವಿನಯ್ ಗುರುಜಿ ಅವರು ಇದ್ದಾರೆ. ಗುರುಗಳೇ ಹೇಳಿ, ಈಗ ನೀವು ಉಲಿ ಚರ್ಮದ ಮೇಲೆ ಕೂತಿರುವಂತ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಪರ ವಿರೋಧ ಚರ್ಚೆ ಕೂಡ ಆಗ್ತಿರುವಂತದ್ದು, ಇದು ಯಾವಾಗಿಂದ ಫೋಟೋ, ಇದು ಯಾವ ತರ ಕಾರಣ? ನನಗಿಂತ ಉತ್ತರ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ನ್ಯೂಸ್ 18 ಅವರು ಒಂದೂವರೆ ವರ್ಷದ ಹಿಂದೆ ಟಿ ವಿಯಲ್ಲಿ ನ್ಯೂಸ್ 18 ಅವರೇ ಇದನ್ನು ಶುರು ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದು. ಹಾಗಾಗಿ ನನಗೆ ಗೊತ್ತಿದ್ದಾಗೆ ಜನಕ್ಕೆ ಇನ್ನೊಮ್ಮೆ ರೀಟೆಲಿಕಾಸ್ಟ್ ನೋಡುವ ಅಂತ ಒಂದು ಖುಷಿ ಇತ್ತೇನು. ಆವತ್ತು ನಾವು ಈ ಡಾಕ್ಯುಮೆಂಟು ಇದು ಮಾಧ್ಯಮದಲ್ಲಿ ಚರ್ಚೆ ಆದಾಗ ನಮಗೆ ಅವರು ಕೊಡಬೇಕಾದ್ರೆ ಇದು ಗೌರ್ಮೆಂಟ್ ಡಾಕ್ಯುಮೆಂಟ್ ಇದನ್ನು ಕೊಟ್ಟು ಅದನ್ನು ಕೊಟ್ಟಿದ್ರು. ಈ ಚರ್ಚೆ ಆದಮೇಲೆ ಟ್ರಸ್ಟಿಗಳು ನಮಗೆ ಇದರದ್ದು ಸುಮ್ಮನೆ ಏನಕ್ಕೆ ಕಿರಿಕಿರಿ ಎಲ್ಲ ದಿನಕ್ಕೊಬ್ಬರು ಏನೇನೋ ಮಾತಾಡ್ತಾರೆ ಎಂದಾಗ ನನ್ನನ್ನು ಕೇಳಿದರು, ನಿಮಗೆ ಅದು ಅಗತ್ಯ ಇದೆಯಾ ಆಶ್ರಮಕ್ಕೆ, ಇದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ನಮಗೆ ಬೇಡ. ನನಗೇನು ಅಗತ್ಯ, ನನಗೆ ಯಾಕಂದರೆ ನಾನು ಧ್ಯಾನ ಮಾಡಿದ್ದು ಒಂದು ಬಂಡೆಕಲ್ಲ ಮೇಲೆ. ಈ ಹುಲಿ ಚರ್ಮದ ಮೇಲೆ ಸನ್ಯಾಸಿಗಳು ಧ್ಯಾನ ಮಾಡ್ತಾರೆ, ಹಿಂದಿಂದ ಋಷಿಗಳೆಲ್ಲ ಯೂಸ್ ಮಾಡ್ತಿದ್ರು. ಶಿವನ ಹತ್ರನೂ ಇದಕ್ಕೆ ಶಿವನ ಮೇಲೂ ಇವರು ಕೇಸ್ ಹಾಕಬೇಕು, ನೋಡು ಅದೇನಾಗ್ತದೆ ಅಂತೇಳಿ ಎಲ್ಲ ಪೀಠಾಧಿಪತಿಗಳ ಮಠಗಳಲ್ಲಿ ಅವರ ಹಿಂದಿನ ತಲೆಮಾರವರು ಕೂತ ಹುಲಿ ಚರ್ಮ ನಿಮಗೆ ಸಿಗ್ತದೆ, ಯಾವ ದೊಡ್ಡ ದೊಡ್ಡ ಹಳೆ ಪೀಠಗಳಲ್ಲಿ ಇದೆ. ಸೊ ಮತ್ತು ಹಿಂದೆ ತುಂಬ ರಾಜ ಫ್ಯಾಮಿಲಿ, ಪಾಳೆಗಾರರ ಫ್ಯಾಮಿಲಿಯಲ್ಲಿ ಅವ್ರ ಫ್ಯಾಮಿಲಿಯಲ್ಲೂ ಎಷ್ಟೋ ಪ್ರಾಣಿಗಳ ವಸ್ತು ಇದೆ. ಸೊ ಅವ್ರನ್ನೆಲ್ಲ ನಾವು ಅದಿರಲಿ, ಅದನ್ನು ಆಮೇಲೆ ಪ್ರಶ್ನೆ ಮಾಡುವ. ಆದರೆ ನಾನು ವಿತ್ ಡಾಕ್ಯುಮೆಂಟ್ ಇಲ್ಲದೆ ಏನನ್ನು ತಗೊಳ್ಳೋವಷ್ಟು ಕಾಮನ್ ಸೆನ್ಸ್ ನನಗೆ ಕಮ್ಮಿ ಇದೆ ಅಂತ ಜನ ತಿಳ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಅದು ರಾಷ್ಟ್ರೀಯ ಪ್ರಾಣಿ ಅನ್ನೋದು ಗೊತ್ತು, ನವಿಲು ರಾಷ್ಟ್ರೀಯ ಪಕ್ಷಿ ಅನ್ನೋದು ಗೊತ್ತು. ಸೊ ಹಾಗಾಗಿ ಇದು ನಮಗೆ 5ನೇ ಕ್ಲಾಸ್ ಪಾಠದ ಪುಸ್ತಕದಲ್ಲೇ ಕಲ್ತಿದ್ದೀನಿ, ಅದಕ್ಕೇನು ಬಿ ಇ ಮಾಡಬೇಕು ಅಂತಿಲ್ಲ. ನಮ್ಮ ಕಾನೂನು ಏನನ್ನೋದು ಗೊತ್ತು, ಅದಕ್ಕೆ ತರಬೇಕಾದ್ರೆ ಕಾನೂನುಬದ್ಧವಾಗಿ ಇದನ್ನು ತೊಗೊಂಡಿದ್ವಿ. ಅದಾದಮೇಲೆ ತಂದಮೇಲೆ ಅವರಿಗೆ ರಿಟರ್ನೂ ಮಾಡಿದರು ಟ್ರಸ್ಟಿಗಳೆಲ್ಲ, ಬೇಡ ಅದು ಸುಮ್ಮನೆ. ಆಮೇಲೆ ಅವ್ರು ರಿಟರ್ನ್ ಮಾಡಿದಾಗ ಅವ್ರು ಕೇಳಿದರು, ಯಾವ್ದಾದ್ರು ಮಠಗಳಿಗೂ ಇಲ್ಲಿ ಕೊಡೋದು ತೊಂದರೆ ಇಲ್ಲ, ನಿಮಗೆ ಇಷ್ಟ, ಸುಮ್ಮನೆ ಅದು ಮಿಸ್ಯೂಸ್ ಆಗೋದು ಬೇಡ, ಗೌರ್ಮೆಂಟಿಗೆ ರಿಟರ್ನ್ ಮಾಡಿ. ಅವರು ಮಾಡಿ ಅವ್ರ ತಂದೆ ಕಾಲದಕ್ಕೆ ಅವರು ಅಮರೇಂದ್ರ ಕಿರೀಟಿ ಹುಲಿ ಕೊಂದ್ರು ಅನ್ನೋ ಪಟ್ಟ ಪಾಪ ಅಮರೇಂದ್ರ ಕಿರೀಟಿಗೂ ಬೇಡ, ಅವ್ರು ನನ್ನ ಟ್ರಸ್ಟಿ ಸಮೇತ. ಸೊ ಹಾಗಾಗಿ ಅವರು ಅವರಿಗೆ ಅಪ್ಪನ ಕಾಲದಲ್ಲಿ ಕೊಟ್ಟ ಡಾಕ್ಯುಮೆಂಟ್ ಆಯಿತಾ. ಇನ್ನೊಂದು ಇದಂತ, ಇದು ಅವರು ಸರೆಂಡರ್ ಮಾಡಿದಾಗ ಕರ್ನಾಟಕ ಗೌರ್ಮೆಂಟ್, ಅಮೇರಿಕ ಅಲ್ಲ, ಕರ್ನಾಟಕ ಗೌರ್ಮೆಂಟ್ ಕೊಟ್ಟ ಅರಣ್ಯ ಇಲಾಖೆದೆ ಲೆಟ್ರು. ಮತ್ತು ಈ ಅರಣ್ಯ ಇಲಾಖೆಯವರನ್ನು ಆಶ್ರಮ ಅಂತ ಅವರು ತನಿಖೆ ಮಾಡಲಿಲ್ಲ ಅಂತ ಅವರು ಅವತ್ತೇ ಬಂದಿದ್ದಾರೆ ಸಂಜೆ, ಅವತ್ತೇ ಅವರಿಗೆ ಈ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ರು. ರೇಂಜರ್ ಆಗಲಿ, ಫಾರೆಸ್ಟ್ ಆಗಲಿ, ಡಿ ಎಫ್ ಆಗಲಿ, ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಅವರು ಬಾಧ್ಯತೆಯಲ್ಲಿದ್ದರು, ನಾವು ಉತ್ತರ ಕೊಡೋ, ನಾವು ಇದನ್ನೆಲ್ಲ ಕೊಟ್ಟಿದ್ವಿ. ಅವ್ರು ನೋಡಿದರು ಕಾನೂನುಬದ್ಧವಾಗಿರೋದ್ರಿಂದ ಅವರು ಅವತ್ತು ಸರಿ ಅಂತ ಹೇಳಿ ಹೋದರು. ಅದರಲ್ಲಿ ಏನು ದೊಡ್ಡ ವಿಚಾರ ಇದೆ ಅಂತ ಅನಿಸಿಲ್ಲ. ಇದು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರಲಿಲ್ಲ, ಅದು ನಮ್ಮ ಸಮಸ್ಯೆ. ಇನ್ಮೇಲೆ ಈಗ ತನಿಖೆ ಆಗಿಲ್ಲ, ಇವರನ್ನು ರಾಜಮರ್ಯಾದೆ ಕೊಟ್ಟರು, ಹಾಗಿದ್ದೇನೂ ಇಲ್ಲ. ನಾನು ಈಗಲೂ ಹೇಳಿದ್ದೆ ತನಿಖೆಗೆ ನೀವು ಹಾಜರಿದ್ದೀರಾ ಅನ್ನೋ ಪ್ರಶ್ನೆಗೆ, ಈಗ ಕೇಳಿದರೂ ಈ ಕ್ಷಣವೂ ಏನಾಗುತ್ತೆ? ನಮ್ಮ ಕಾನೂನನ್ನು ನಾವೇ ಬೆಲೆ ಕೊಡಲಿಲ್ಲ ಅಂದರೆ ಇನ್ಯಾರು ಬೆಲೆ ಕೊಡ್ತಾರೆ? ಸಾಮಾಜಿಕ ಕೆಲಸ ಮಾಡ್ತಾ ಇರೋ ನಾನು ಸಮಾಜದ ಕಾನೂನಿಗೆ ಫಸ್ಟ್ ನಾನು ಬಗ್ಗಬೇಕು. ನಾನು ಬದ್ಧ ಇದ್ದೀನಪ್ಪ ಇವತ್ತು, ಯಾರು ಎಲ್ಲಿ ಕರೆದ್ರು ನಾನು ನನ್ನ ಟ್ರಸ್ಟಿಗಳು ಅಥವಾ ನಮ್ಮ ಕಡೆ ಲಾಯರ್ ಈ ಡಾಕ್ಯುಮೆಂಟನ್ನು ಅಧಿಕಾರಿಗಳಿಗೆ, ಕೋರ್ಟಿಗೋ, ಸರ್ಕಾರಕ್ಕೋ ಸಬ್ಮಿಟ್ ಮಾಡಲಿಕ್ಕೆ ತಯಾರಿದೆ. ಇದೇನು ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲ, ಆದರೆ ವಿಡಿಯೋ ಸಮೇತ ಫಾರೆಸ್ಟ್ ಅವರು ಬಂದು ಅದನ್ನು ಸ್ವೀಕಾರ ಮಾಡಿದ ವಿಡಿಯೋ ಸಮೇತ ಇದೆ, ಅದನ್ನು ನಾವು ಗೌರ್ಮೆಂಟಿಗೆ ಹಾಜರು ಮಾಡ್ತೀವಿ. ಗುರುಗಳೇ, ಈಗ ಈ ನಿನ್ನೆ ಯಾರಾದರೂ ಅರಣ್ಯ ಅಧಿಕಾರಿಗಳು ಬಂದು ಭೇಟಿ ಮಾಡೋದು ಮತ್ತೆ ಎನ್ಕ್ವೈರಿ ಮಾಡೋದು ಆ ಥರದ್ದು ಏನಾದರೂ ಫಸ್ಟ್ ಅವರಿಗೆ ಫೋನ್ ಮಾಡಿದ್ರು? ಅಂದರೆ ಇಲ್ಲಿ ಅವರಿಗೆಲ್ಲ ಮೊದಲೇ ಡಾಕ್ಯುಮೆಂಟ್ ಇದ್ದಿದ್ದರಿಂದ ಇವರಿಗೆ ಮತ್ತೆ ಪದೇ ಪದೇ ಬಂದು ಅದನ್ನೇ ಕೇಳೋದು, ಈ ಅವಾಗಿದ್ದವ್ರಿಗೆ ಇಲ್ಲಿ ಇದ್ದಾನೆ. ಬೇರೆ ಬೆಂಗಳೂರಲ್ಲಿ ಏನಾದರೂ ಕಂಪ್ಲೇಂಟ್ ಆಗಿದ್ದಾಗ ಇನ್ಫಾರ್ಮ್ ಮಾಡಿದರು, ಈ ಡಾಕ್ಯುಮೆಂಟಲ್ಲಿ ಒಂದೊಂದು ಕಾಪಿ ಆ ಸ್ಟೇಷನ್ನಿಗೆ ಎಲ್ಲೆಲ್ಲಿ ಅವ್ರಿಗೆ ಕಳಿಸಿದ್ದಾರೆ, ಅವ್ರು ನೋಡಿರ್ತಾರೆ ಅಂದ್ಕೊಳ್ತೀವಿ. ಅವರು ಕರ್ನಾಟಕ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇರೋದು, ಇದು ಕರ್ನಾಟಕ ಸರ್ಕಾರದ್ದೇ ಡಾಕ್ಯುಮೆಂಟು, ನಾನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಒಬ್ಬ ವೋಟರ್.
ಎನ್ಕ್ವೈರಿಗೆ ಏನಾದರೂ ಕರೆದ್ರೆ ಹೋಗ್ತೀರಾ ನೀವೆಲ್ಲ? ಈಗಷ್ಟೇ ಅದನ್ನು ಹೇಳಿದೆ, ಈ ಕ್ಷಣ ಕರೆದ್ರೂ ನಾನು ರೆಡಿ ಇದ್ದೀನಿ. ಅದರಲ್ಲೇನಿದೆ ತಪ್ಪಿದೆ? ಡೆಮೊಕ್ರಸಿಯಲ್ಲಿ ನೋಡಿ, ನಾನು ತುಂಬ ಬೆಲೆ ಕೊಡೋದು ಡೆಮೊಕ್ರಸಿಗೆ, ಕಾನೂನಿಗೆ, ಆಮೇಲೆ ದೇವರಿಗೆ. ಹಾಂ, ಅಂದರೆ ಈಗ ಇದ್ರ ಜೊತೆಗೆ ಹುಲಿ ಉಗ್ರಗಳದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅಂದರೆ ಈಗ ವರ್ತೂರು ಸಂತೋಷ್ ಕೂಡ ಈಗ ಬಂಧನ ಆಗಿರುವಂಥದ್ದು, ಮತ್ತು ಸಾಕಷ್ಟು ಸೆಲೆಬ್ರಿಟಿಗಳು, ಮತ್ತು ಈಗ ಮಲೆನಾಡು ಭಾಗದಲ್ಲೂ ಕೂಡ ಒಂದು ಇಬ್ಬರು ಅರೆಸ್ಟ್ ಆಗಿರುವಂಥದ್ದು, ಈ ಥರ ಪ್ರಕರಣಗಳು ಬೆಳಕಿಗೆ ಬರ್ತಿರೋದು ಅಂದರೆ ಇದು ಆಗ್ತಾರೋದು ಒಳ್ಳೇದಂತಾರೆ ಯಾಕೆ ಏನು? ನಂಗೊಂದು ಅರ್ಥ ಆಗಿಲ್ಲ. ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ, ಹಳ್ಳಿ ಮನೆಗಳಲ್ಲಿ, ಹಿಂದಿನ ಮನೆಗಳಲ್ಲಿ, ಪಾಳೆಗಾರರ ಫ್ಯಾಮಿಲಿಯಲ್ಲಿ, ಆ ಬ್ರಿಟಿಷ್ ಸರ್ಕಾರದ ಕಾಲದ್ದು ಅಥವಾ ರಾಜರ ಫ್ಯಾಮಿಲಿಯಲ್ಲಿ, ಅವರ ರಾಜಕಾರಣಿಗಳು ಯಾರು, ರಾಜಕೀಯದು ರಾಜರ ಹಿಂದಿಂದ ಆ ಕಾಲದಿಂದನೂ ರಾಜಕಾರ, ಅವರೆಲ್ಲರ ಫ್ಯಾಮಿಲಿಯಲ್ಲಿ ಎಲ್ಲದು ಎಲ್ಲ ವಸ್ತುಗಳು ಇದೆ ಹಳೆಯ ಮಠಗಳಲ್ಲಿ. ಈಗ ನೀವು ಎಲ್ಲರನ್ನೂ ಹೋಗಿ, ಇದೇ ಒಂದು ಕತೆ ಆಗುತ್ತೆ. ಒಂದು 2 ವರ್ಷ ಈ ಕೆಲಸ ನಾನು ಕೇಳದು, ಪ್ರಪಂಚದಲ್ಲಿ ಸಾಲ್ವ್ ಆಗಲಿಕ್ಕೆ ಸುಮಾರು ಸಮಸ್ಯೆ, ಸೊಲ್ಯೂಷನ್ ಇಲ್ಲದ ಪ್ರಾಬ್ಲಮ್ಗಳು ಸುಮಾರಿದೆ, ನಾವು ಅದರ ಚರ್ಚೆ ಮಾಡುವ. ಹಾಂ, ನಿಮ್ಮನೇಲಿ ಉಗುರು ಇದೆಯಾ, ಕೊಂಬಿ ಇದೆಯಾ, ಕೇಳಿ ತಪ್ಪು ಅಂತಲ್ಲ. ಪ್ರಾಣಿ ಸಂಘಟನೆ ಅದು ಅವರ ಸ್ವತಂತ್ರ, ಅವರು ಮಾಡಿದ್ದಾರೆ. ನಮ್ಮ ಹತ್ರ ಕೇಳಿದಕ್ಕೆ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಹಾಗೂ ಕೇಳಿದರೆ ಈ ಏನು ಈ ಅನ್ನಭಾಗ್ಯದಲ್ಲೆಲ್ಲ ವೋಟರ್ ಐ ಡಿ ರೆಡಿ ಮಾಡ್ಕೊಳ್ಳೋಕ್ಕೆ ಲಿಸ್ಟ್ ಮಾಡಿದಾಗೆ ಫಾರೆಸ್ಟ್ ಅವರು ಒಂದು ಲಿಸ್ಟ್ ಮಾಡಿಕೊಳ್ಳೋದು ಒಳ್ಳೆಯದು. ಫಾರೆಸ್ಟ್ ಕೋರ್ಟ್ ಅವರಿಗೂ ಒಂದು 5 ವರ್ಷಕ್ಕೆ ಏನು ಚರ್ಚೆಗೆ ಏನು ಬೇಕು, 5 ವರ್ಷಕ್ಕೆ ಸಾಕು, ಇದೇ ಕೆಲಸ ಆಗುತ್ತೆ ಅನ್ಕೊಳ್ತೀನಿ. ಈಗ ಮಲೆನಾಡು ಭಾಗದಲ್ಲೂ ಕೂಡ ಒಂದು ಇಬ್ಬರು ಅರೆಸ್ಟ್ ಆಗಿರುವಂಥದ್ದು, ಈ ಥರ ಪ್ರಕರಣಗಳು ಬೆಳಕಿಗೆ ಬರ್ತಿರೋದು ಅಂದರೆ ಇದು ಆಗ್ತಾರೋದು ಒಳ್ಳೇದಂತಾರೆ ಯಾಕೆ ಏನು? ನಂಗೊಂದು ಅರ್ಥ ಆಗಿಲ್ಲ. ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ, ಹಳ್ಳಿ ಮನೆಗಳಲ್ಲಿ, ಹಿಂದಿನ ಮನೆಗಳಲ್ಲಿ, ಪಾಳೆಗಾರರ ಫ್ಯಾಮಿಲಿಯಲ್ಲಿ, ಆ ಬ್ರಿಟಿಷ್ ಸರ್ಕಾರದ ಕಾಲದ್ದು ಅಥವಾ ರಾಜರ ಫ್ಯಾಮಿಲಿಯಲ್ಲಿ, ಅವರ ರಾಜಕಾರಣಿಗಳು ಯಾರು, ರಾಜಕೀಯದು ರಾಜರ ಹಿಂದಿಂದ ಆ ಕಾಲದಿಂದನೂ ರಾಜಕಾರ, ಅವರೆಲ್ಲರ ಫ್ಯಾಮಿಲಿಯಲ್ಲಿ ಎಲ್ಲದು ಎಲ್ಲ ವಸ್ತುಗಳು ಇದೆ ಹಳೆಯ ಮಠಗಳಲ್ಲಿ. ಈಗ ನೀವು ಎಲ್ಲರನ್ನೂ ಹೋಗಿ, ಇದೇ ಒಂದು ಕತೆ ಆಗುತ್ತೆ. ಒಂದು 2 ವರ್ಷ ಈ ಕೆಲಸ ನಾನು ಕೇಳದು, ಪ್ರಪಂಚದಲ್ಲಿ ಸಾಲ್ವ್ ಆಗಲಿಕ್ಕೆ ಸುಮಾರು ಸಮಸ್ಯೆ, ಸೊಲ್ಯೂಷನ್ ಇಲ್ಲದ ಪ್ರಾಬ್ಲಮ್ಗಳು ಸುಮಾರಿದೆ, ನಾವು ಅದರ ಚರ್ಚೆ ಮಾಡುವ. ಹಾಂ, ನಿಮ್ಮನೇಲಿ ಉಗುರು ಇದೆಯಾ, ಕೊಂಬಿ ಇದೆಯಾ, ಕೇಳಿ ತಪ್ಪು ಅಂತಲ್ಲ. ಪ್ರಾಣಿ ಸಂಘಟನೆ ಅದು ಅವರ ಸ್ವತಂತ್ರ, ಅವರು ಮಾಡಿದ್ದಾರೆ. ನಮ್ಮ ಹತ್ರ ಕೇಳಿದಕ್ಕೆ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಹಾಗೂ ಕೇಳಿದರೆ ಈ ಏನು ಈ ಅನ್ನಭಾಗ್ಯದಲ್ಲೆಲ್ಲ ವೋಟರ್ ಐ ಡಿ ರೆಡಿ ಮಾಡ್ಕೊಳ್ಳೋಕ್ಕೆ ಲಿಸ್ಟ್ ಮಾಡಿದಾಗೆ ಫಾರೆಸ್ಟ್ ಅವರು ಒಂದು ಲಿಸ್ಟ್ ಮಾಡಿಕೊಳ್ಳೋದು ಒಳ್ಳೆಯದು. ಫಾರೆಸ್ಟ್ ಕೋರ್ಟ್ ಅವರಿಗೂ ಒಂದು 5 ವರ್ಷಕ್ಕೆ ಏನು ಚರ್ಚೆಗೆ ಏನು ಬೇಕು, 5 ವರ್ಷಕ್ಕೆ ಸಾಕು, ಇದೇ ಕೆಲಸ ಆಗುತ್ತೆ ಅಂದ್ಕೊಳ್ತೀನಿ. ಒಂದು ಲೆಕ್ಕದಲ್ಲಿ ಡಾಕ್ಯುಮೆಂಟ್ ಇಟ್ಕೊಳ್ಳದೆ ಅದು ಅವರವರಿಗೆ ಬಿಟ್ಟಿತ್ತು. ಯಾರ್ಯಾರು ಅದನ್ನು ಧರಿಸಿದ್ದಾರೆ ಅವರೆಲ್ಲರೂ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಸಬ್ಮಿಟ್ ಮಾಡೋದು ಒಳ್ಳೆಯ, ತಪ್ಪೇನಿದೆ ಅದರಲ್ಲಿ? ಗುರುಗಳೇ, ಈಗ ನೀವು ಪದೇ ಪದೇ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿಚಾರ ಬರುವಂಥದ್ದು, ಪರ ವಿರೋಧ ಚರ್ಚೆ ಕೂಡ ಆಗ್ತಿರುವಂಥ, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವಂಥ ವ್ಯಕ್ತಿಗಳಿಗೆ ನೀವೇನು? ಇನ್ನೂ ಜಾಸ್ತಿ ಮಾಡಿ ಅನ್ನೋದು ಇನ್ನೆಂತ ಹೇಳೋದು, ಕಮ್ಮಿ ಮಾಡಿ ಅಂದರೆ ಅದು ತಪ್ಪಾಗತ್ತೆ. ನಾನು ಕೇಳೋದು ಅವರಿಗೆಲ್ಲ, ನನ್ನನ್ನು ಇಷ್ಟು ಫೇಮಸ್ ಮಾಡ್ತೀರಿ ಪ್ರತಿ ವರ್ಷ, ಒಂದು 2 ಸಲ ಆದರೂ ವರ್ಷದಲ್ಲಿ ಯುಗಾದಿ, ಸಂಕ್ರಾಂತಿ, ನವರಾತ್ರಿ ಇದ್ದಾಗೆ ನನಗೆ ಬಾಗಿನ ಕೊಡೋ ಪ್ರೋಗ್ರಾಮ್ ಆಗ್ತಿರುತ್ತೆ, ಅದಕ್ಕೆ ನನ್ನ ಸ್ವಾಗತ ಅರ್ಹ. ಯಾಕೆ ನಮಗೆ ಇಂಥವರೆಲ್ಲ ಇರೋದ್ರಿಂದನೇ ಇನ್ನೂ ಕೆಲಸ ಮಾಡೋ ಜೋಶ್ ಬರುತ್ತೆ. ಹಾಂ, ಯಾಕಂದರೆ ನಾನು ಮೊದಲಿಂದನೂ ಜೀವನವನ್ನು ಶುರು ಮಾಡಿದ್ದು ಅಲೋನ್, ನನ್ನ ಆಧ್ಯಾತ್ಮವೂ ಅಲೋನ್, ಅಥವಾ ನನ್ನ ಪರ್ಸ್ನಲ್ ಲೈಫ್ ಫೋಟೋಗಳನ್ನು ಹಾಕಿ ಅದನ್ನೇನೋ ದೊಡ್ಡದಾಗಿ ತೋರಿಸ್ದಾಗಲೂ ನಾನು ಕೇಳಿತ್ತು, ಒಂದು ಸ್ಪಷ್ಟ ಮಾಡ್ತೀನಿ, ನಮ್ಮ ಆಶ್ರಮ ಯಾವ ಪೀಠದ ಅಂಡರಲ್ಲೂ ಇಲ್ಲ. ಇನ್ನೊಂದು, ಇದು ನನ್ನ ಸಾಮಾಜಿಕ ಕ್ರಾಂತಿಗೆ, ಗಾಂಧಿಯ ಎಥಿಕ್ಸಿಗೆ, ನನ್ನ ಅನುಭವದ ಆಧ್ಯಾತ್ಮಕ್ಕೆ ಮಡಿವಂತಿಕೆಯನ್ನು ಮೀರಿ ಮನುಷ್ಯತ್ವದ ತತ್ವದಲ್ಲಿ, ಸಮಾನತೆಯ ತತ್ವದಲ್ಲಿ, ಆಹಾರ ನಿಬಂಧನೆಗಳನ್ನು ಮೀರಿ, ಶುದ್ಧ ಮಡಿಮೈಲಿಗೆಯನ್ನು ಮೀರಿ, ಮನುಷ್ಯತ್ವದಕ್ಕಿಂತ ದೊಡ್ಡ ತತ್ವ ಇಲ್ಲ ನಾನು, ಹ್ಯುಮ್ಯಾನಿಟಿ ಮೇಲೆ, ಧರ್ಮಗಳನ್ನು ಮೀರಿ. ಯಾಕೆ ನಮ್ಮ ಆಶ್ರಮದಲ್ಲಿ ಬೈಬಲ್ಲು ಓದ್ತೀವಿ, ಕುರಾನು ಓದ್ತೀವಿ, ಕಮ್ಯುನಿಸ್ಟು ಬರ್ತಾರೆ, ಹಿಂದೂ ಧರ್ಮದೆಲ್ಲವೂ ಆಚರಣೆ ಇದೆ,
ಮೇಯ್ನ್ ಅಜೆಂಡಾ ಇರೋದು ಸೋಷಿಯಲ್ ಸರ್ವೀಸು, ಅದನ್ನು ಹಿಡ್ಕೊಂಡು ಮಾಡ್ತೀವಿ. ಹಾಗಂಥೇಳಿ ನೀವು ಸನ್ಯಾಸಿಗಳಿಗೆ ಹಾಕೋ ಚೌಕಟ್ಟನ್ನು ಆಶ್ರಮದ ಮೇಲೆ ತರೋದು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಯಾಕೆ ಸನ್ಯಾಸದ ಮಠದಾದರೆ ಅವರ ಚೌಕಟ್ಟಿದೆ, ಮಠಾಧಿಪತಿಗಳಿಗೆ ಅವ್ರದ್ದೇ ಒಂದು ಚೌಕಟ್ಟುಂಟು. ನಾನು ನನ್ನ ಅಪ್ಪ ಅಮ್ಮನ ಜೊತೆಗೆ ಇರೋದು. ನನ್ನ ಪ್ರಕಾರ ಸನ್ಯಾಸ ಅಂದರೆ ಕಾನ್ಶಿಯಸ್. ನಾನು 3/4 ಹಾಕಿದ ತಕ್ಷಣ ನನ್ನ ಅಧ್ಯಾತ್ಮ ಹಾಳಾಗುತ್ತೆ, ಅಥವಾ ನಾನು ಹೋಗಿ ಊಟ ಮಾಡಿದ ತಕ್ಷಣ ಹೋಟ್ಲಲ್ಲಿ ಕಾಫಿ ಕುಡಿದ ತಕ್ಷಣ ಅಧ್ಯಾತ್ಮ ಹಾಳಾಗುತ್ತೆ, ಅದೆಲ್ಲ ನಂಬಲ್ಲ. ಅದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಅಂತ. ಇಟ್ಸ್ ನಾಟ್ ಡ್ರೆಸ್ ಸೆನ್ಸ್, ಇಟ್ಸ್ ಕಾನ್ಶಿಯಸ್.